ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಮನು ಸೊ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಅಡ್ಸನ್ಸ್ ಸಂಬಂಧಪಟ್ಟ ಕೆಲವೊಂದಷ್ಟು ಡೌಟ್ಸ್ಗಳನ್ನ ನಿಮಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ ಸೊ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ ಆ್ಯಂಡ್ ಫೋರ್ ತೌಸಂಡ್ ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡೋದಾದ್ಮೇಲೆ ನಾರ್ಮಲಾಗಿ ಮೊನಿಟೈಜೇಷನ್ಗೆ ಅಪ್ಲೈ ಮಾಡ್ತೀರಾ ಮೊನಿಟೈಜೇಷನ್ ಅಪ್ಲೈ ಮಾಡೋಕ್ಕೆ ಹೋದಾಗ ಸೊ ನಿಮಗೆ ಫಸ್ಟ್ ಸ್ಟೆಪ್ಪೇನೋ ನಾರ್ಮಲಾಗಿ ವೆರಿಫಿಕೇಷನ್ ಆಗಿಬಿಡುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಾ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ಸೊ ಈ ರೀತಿಯಾದ ಒಂದು ಎರರ್ ಬರುತ್ತೆ ಈ ರೀತಿ ಎರರ್ ಬಂದ ನಂತರ ನಿಮಗೆ ನಾರ್ಮಲಾಗಿ ಒಂದು ಆಡಿಶನ್ಸ್ ಅಕೌಂಟ್ ಕ್ರಿಯೇಟ್ ಆಗೋದಿಲ್ಲ ಸೊ ಈ ರೀತಿ ಎರರ್ ಬಂದು ನಿಮ್ಮ ಒಂದು ಆಡ್ಸೆನ್ಸ್ ಏನಾಗುತ್ತೆ ಅರ್ನಿಂಗ್ಸ್ ಏನಾಗುತ್ತೆ ಎಲ್ಲ ಫ್ಯೂಸ್ ಆಗಿಬಿಡುತ್ತೆ ಅದರಿಂದ ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ ಕ್ಲಾರಿಫೈ ಮಾಡೋದು ಸೊ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ ಈ ಒಂದು ವೀಡಿಯೋದಲ್ಲಿ ಇದ್ದೀನಿ ಸೊ ಈ ಒಂದು ವೀಡಿಯೋನ ಸ್ಕಿಪ್ ನೋಡ್ತಾ ಇರಿ ಸೊ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಸೊ ನನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ ಐ ಡಿ ಚಾನಲ್ ಎಬೋರ್ಡ್ ಇರುತ್ತೆ ಅಥವಾ ಇನ್ಸ್ಟಾಗ್ರಾಮ್ ಐ ಡಿ ಮೇಕ್ ಇಟ್ ಸಿಂಪಲ್ ಮನು ಅಂತ ನೀವು ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವೀಡಿಯೋನ ಶುರು ಮಾಡೋಣ ಸೊ ಗೈಸ್ ನಾನು ಡಿಸ್ಪ್ಲೇಲಿ ತೋರಿಸ್ದಾಗೆ ಈ ರೀತಿ ಎರರ್ ಯಾರಿಗೆ ಬರುತ್ತೆ ಮಾಡೋಷನ್ ಅಪ್ಲೈ ಮಾಡೋಕ್ಕೆ ಹೋದಾಗ ಅಂತಂದರೆ ಆಲ್ರೆಡಿ ಯಾರ ಹತ್ರ ಅಡ್ಸನ್ಸ್ ಅಕೌಂಟ್ ಇರುತ್ತೋ ಅವ್ರಿಗೆ ಈ ಒಂದು ಎರರ್ ಬರ್ತಾ ಹೋಗುತ್ತೆ ಸೊ ನೀವು ಮೊದಲನೇದಾಗಿ ಚೆಕ್ ಮಾಡ್ಕೋಬೇಡಿ ನಿಮ್ಮ ಹತ್ರ ಅಡ್ಸೆನ್ಸ್ ಅಕೌಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಯಾವ ರೀತಿ ಅಂತ ನಾನು ವಿಡಿಯೋ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸೊ ನೀವು ಗೂಗಲ್ ಕ್ರೋಮ್ ಬ್ರೌಸರ್ಗೆ ಹೋಗಿ ಸೊ ಗೂಗಲಲ್ಲಿ ಆಡ್ಸೆನ್ಸ್ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ನೀವು ಒಂದು ಎರಡನೇ ಆಪ್ಷನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆ್ಯಡ್ಸನ್ಸ್ ಡಾಟ್ ಕಾಮ್ ಅಂತ ಇರುತ್ತೆ ಅಂದರೆ ಗೂಗಲ್ ಆಡ್ಸೆನ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಕಂಪ್ಲೀಟಾಗಿ ಅಡ್ಸನ್ಸ್ತು ಪೇಜ್ ಓಪನ್ ಆದರೆ ಅಂದರೆ ಬ್ಲೂ ಕಲರ್ದು ಒಂದು ಪೇಜ್ ಓಪನ್ ಆಯಿತು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ಶೋ ಮಾಡಿದ್ದೀನಲ್ಲ ಆ ರೀತಿಯಾದ ಒಂದು ಪೇಜ್ ಓಪನ್ ಆಯಿತು ಅಂತಂದರೆ ನಿಮ್ಮ ಹತ್ರ ಅಡಿಶನ್ಸ್ ಅಕೌಂಟ್ ಇದೆ ಅಂತ ಅರ್ಥ ಸೊ ಆ ರೀತಿಯಾದ ಪೇಜ್ ಓಪನ್ ಆಗಲಿಲ್ಲ ಸೈನ್ ಇನ್ ಕೇಳ್ತು ಅಂತಂದರೆ ನಿಮ್ಮ ಹತ್ರ ಅಡಿಶನ್ಸ್ ಅಕೌಂಟ್ ಇಲ್ಲ ಅಂತ ಅರ್ಥ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಹತ್ರ ಅಡಿಶನ್ಸ್ ಅಕೌಂಟ್ ಇದ್ದರೆ ಮಾತ್ರ ಸ್ಟೆಪ್ಸ್ ಟು ಅಲ್ಲಿ ಎರರ್ ಅಂತ ಬರುತ್ತೆ ಸೊ ಆದ್ದರಿಂದ ನೀವು ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ನೀವು ಎಷ್ಟು ಜಿ ಮೇಲ್ನೇ ಯೂಸ್ ಮಾಡ್ತಿದ್ದೀರ ಯೂಟ್ಯೂಬರ್ಸ್ಗಳು ಅಷ್ಟು ಜಿಮೆಲಲ್ಲೂ ಕೂಡ ಚೆಕ್ ಮಾಡಿಕೊಳ್ಳಿ ಯಾಕೆಂತಂದರೆ ಯೂಟ್ಯೂಬರ್ಸ್ಗಳು ಒಂದೆರಡು ಜಿಮೆಲನ್ನು ಯೂಸ್ ಮಾಡಲ್ಲ ಮಿನಿಮಮ್ ಅಂದ್ರೂ ಮೂರು ನಾಲ್ಕು ಜಿಮೆಲನ್ನು ಯೂಸ್ ಮಾಡ್ತಾಯಿರ್ತಾರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಸೊ ಆದ್ದರಿಂದ ನೀವು ಎಲ್ಲವನ್ನು ಚೆಕ್ ಮಾಡಿಕೊಂಡು ನೀವು ಕನ್ಫರ್ಮ್ ಮಾಡಿಕೊಂಡು ಆ ನಂತರ ಮೊನಿಟೈಸೇಷನ್ಗೆ ಅಪ್ಲೈ ಮಾಡ್ತಾ ಹೋಗಿ ಸೊ ಇದಾದ ನಂತರ ಏನು ಮಾಡಬೇಕು ಅಂತಂದರೆ ಆಲ್ರೆಡಿ ಆಡ್ಸೆನ್ಸ್ ಅಕೌಂಟ್ ಇದ್ದರೆ ಈ ರೀತಿ ಬರುತ್ತೆ ಸೊ ನೀವು ಆಗಿ ಎರಡನೇ ಚಾನಲ್ ಅಥವಾ ನಿಮ್ಮ ಹತ್ರ ಎರಡು ಮೂರು ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತಂದರೆ ಎರಡನೇ ಚಾನಲ್ಗೆ ಮೊನಟೈಸೇಷನ್ ಅಪ್ಲೈ ಹೋದಾಗ ಸೇಮ್ ಸ್ಟೆಪನ್ನು ನೀವು ಫಾಲೋ ಮಾಡಿದ್ರೆ ಈ ರೀತಿಯಾದ ಪ್ರಾಬ್ಲಮ್ ಬರುತ್ತೆ ಸೊ ಆವಾಗ ನೀವು ಏನು ಮಾಡಬೇಕು ಅಂತಂದರೆ ನನ್ನ ಹತ್ರ ಅಡ್ಸೆನ್ಸ್ ಅಕೌಂಟ್ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ಅಡ್ಸೆನ್ಸ್ ಅಕೌಂಟ್ಗೆ ಎರಡು ಚಾನಲ್ನ ಲಿಂಕ್ ಮಾಡ್ಕೊಬೋದು ಅಥವಾ ನಮಗೆ ಬೇರೆ ಅಡ್ಸೆನ್ಸ್ ಅಕೌಂಟ್ ಬೇಕು ಬೇಕೊಬ್ರು ಅಂತಂದರೆ ನಾರ್ಮಲಾಗಿ ನಿಮ್ಮ ಒಂದು ಬ್ರದರ್ ಸಿಸ್ಟರ್ ಆಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಇವರ ಒಂದು ವ್ಯಕ್ತಿ ಹೆಸರಲ್ಲಿ ಅಥವಾ ಬೇರೆ ವ್ಯಕ್ತಿ ಹೆಸರಲ್ಲಿ ಇವರೇ ಆಗಬೇಕು ಅಂತಿಲ್ಲ ನಿಮ್ಮ ಫ್ರೆಂಡ್ ಕೂಡ ಆಗ್ಬೋದು ಆ ವ್ಯಕ್ತಿ ಹೆಸರಲ್ಲಿ ಅಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಮೊನೋಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಆವಾಗ ನೀವು ಐ ಯಾವ್ ಡೋಂಟ್ ನೋ ಅಡ್ಸೆನ್ಸ್ ಅಕೌಂಟ್ ಅಂತ ಕೊಡ್ಬೋದು ನೀವು ಎರಡು ಚಾನಲ್ಲು ಒಟ್ಟಿಗೆ ನಾನು ಅರ್ನಿಂಗ್ಸ್ ಮಾಡ್ತೀನಿ ಅಂತಂದರೆ ಸೊ ಒಂದೇ ಅಡ್ಸೆನ್ಸ್ ಅಕೌಂಟ್ನ ಕೊಡೋದು ಬೆಸ್ಟು ಒಳ್ಳೆ ಕಂಟೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಒಂದೇ ಅಡ್ಸೆನ್ಸ್ ಅಕೌಂಟು ಯೂಸ್ ಆಗುತ್ತೆ ಯಾಕೆ ಅಂತಂದರೆ ಅಡ್ಸೆನ್ಸ್ ಪಾಲಿಸಿ ಅಂತಂದರೆ ಒಬ್ಬ ವ್ಯಕ್ತಿ ಹೆಸರಲ್ಲಿ ಒಂದೇ ಅಡ್ಸೆನ್ಸ್ ಅಕೌಂಟನ್ನ ಕ್ರಿಯೇಟ್ ಮಾಡೋಕೆ ಹೋಗೋದು ಬ್ಯಾಂಕ್ ಅಕೌಂಟ್ ಥರ ಮೂರ್ನಾಲ್ಕು ಅಕೌಂಟನ್ನು ಓಪನ್ ಮಾಡ್ಕೊಳಕ್ಕಾಗಲ್ಲ ಅಡ್ಸೆನ್ಸ್ ಅಕೌಂಟಲ್ಲಿ ಒಂದೇ ಅಡ್ಸೆನ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಒಬ್ಬ ವ್ಯಕ್ತಿ ಸೊ ಏನಾದರೂ ಪ್ರಾಬ್ಲಮ್ ಆಯಿತು ಮಿಸ್ಗೈಡ್ ಆಯಿತು ಅಂದರೆ ಅಡ್ಸೆನ್ಸ್ ಅಕೌಂಟ್ ಡಿಸೇಬಲ್ ಆಗುತ್ತೆ ಯಾವ ರೀತಿ ಮಿಸ್ಗೈಡ್ ಆಗುತ್ತೆ ಅಂತಂದರೆ ನೀವು ಅಡ್ಸೆನ್ಸಲ್ಲಿ ಸೊ ನಿಮ್ಮ ನೇಮ್ ಆಗಿರ್ಬೋದು ಇನ್ಸಿಯಲ್ ಆಗಿರ್ಬೋದು ಪಾನ್ ಕಾರ್ಡ್ ಇಲ್ಲಿರೋ ಡೀಟೇಲ್ಸೆ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸೇ ಒಂದು ಈ ರೀತಿ ಚೇಂಜ್ ಮಾಡಿದಾಗ ಎಲ್ಲ ಒಂದು ಚೇಂಜ್ ಆಗುತ್ತೆ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಬೇರೆಯೋದು ಕೊಟ್ಟಾಗ ಸೊ ನಿಮ್ಮ ಒಂದು ಅಕೌಂಟ್ಗೆ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನೇ ಕೊಡಿ ನಿಮ್ಮ ಒಂದು ಪಾನ್ ಕಾರ್ಡ್ ಯಾವ ನೇಮಲ್ಲಿ ಇರುತ್ತೋ ಆ ಒಂದು ಬ್ಯಾಂಕ್ ಅಕೌಂಟ್ನೇ ಯೂಸ್ ಮಾಡಿ ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಮೋಸ್ಟ್ ಪ್ರಾಪಬಲಿ ನೈಂಟಿ ಪರ್ಸೆಂಟು ಯಾರು ಹೊಸ್ದಾಗಿ ಯೂಟ್ಯೂಬಲ್ಲಿ ಮೊನಿಟೈಸೇಷನ್ ಆನ್ ಮಾಡ್ತಾರೆ ಅವ್ರಿಗೆ ಈ ರೀತಿಯಾದ ಒಂದು ಪ್ರಾಬ್ಲಮ್ ಬರೋದಿಲ್ಲ ಯಾರ ಹತ್ರ ಅಡ್ಸೆನ್ಸ್ ಅಕೌಂಟ್ ಇರುತ್ತೋ ಅವ್ರಿಗೆ ಈ ರೀತಿಯಾದ ಒಂದು ಪ್ರಾಬ್ಲಮ್ ಬರೋಕ್ಕು ಬರ್ತಾ ಹೋಗೋದು ಸೊ ಆದ್ದರಿಂದ ನೀವು ಈ ರೀತಿ ಪ್ರಾಬ್ಲಮ್ ಬಂತು ಬ್ರೋ ಹಾಗಾದರೂ ನನಗೆ ಹೊಸ್ದಾಗಿ ಈ ರೀತಿ ಪ್ರಾಬ್ಲಮ್ ಬಂತು ಅಂತಂದರೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಏನೋ ಮಿಸ್ಗೈಡ್ ಆಗಿರುತ್ತೆ ನಾನು ಮೊದಲೇ ಹೇಳಿದಾಗ ನಿಮ್ಮ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ನಿಮ್ಮ ನೇಮಲ್ಲಿ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಈ ರೀತಿ ಬೇರೆ ಬೇರೆ ಆಗಿರುತ್ತೆ ಆಗ ನೀವು ನಿಮ್ಮ ಒಂದು ಅಡ್ಸೆನ್ಸ್ ಅಕೌಂಟ್ ಅವ್ರು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಆಗ ನೀವು ನಾರ್ಮಲಾಗಿ ಬೇರೆ ವ್ಯಕ್ತಿ ಹೆಸರಲ್ಲಿ ಅಡ್ಸೆನ್ಸ್ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂದರೆ ಹೊಸ ಜಿಮೇಲ್ ಹಾಕಬೇಕಾಗುತ್ತೆ ಒಂದು ಜಿಮೇಲು ಅಡ್ರೆಸ್ಸು ಎಲ್ಲ ಆಧಾರ್ ಹಾಗೆ ಹಾಕಿ ಅವ್ರ ಒಂದು ಅಕೌಂಟನ್ನೇ ಕೊಡಿ ಅದೇ ಸೂಕ್ತ ನನ್ನ ಪ್ರಕಾರ ನೀವು ಅಡ್ಸೆನ್ಸ್ ಅಕೌಂಟನ್ನ ಬೇರೆ ಹೆಸರಲ್ಲಿ ಕ್ರಿಯೇಟ್ ಮಾಡಿ ನಮ್ಮ ಒಂದು ಬ್ಯಾಂಕ್ ಅಕೌಂಟನ್ನ ಅಪ್ಲೈ ಮಾಡ್ಕೊತೀವಿ ಅಂದರೂ ಅದು ಕೂಡ ನಡೆಯುತ್ತೆ ಆದರೆ ಅಡ್ಸೆನ್ಸ್ ಪಾಲಿಸಿ ಪ್ರಕಾರ ಅದು ವಿರುದ್ಧ ಆಗುತ್ತೆ ಯಾಕೆಂತಂದರೆ ನಮ್ಮ ಅಡ್ಸೆನ್ಸಲ್ಲಿ ಒಂದು ನೇಮ್ ಇರುತ್ತೆ ಬ್ಯಾಂಕ್ ಅಕೌಂಟಲ್ಲೇ ಒಂದು ನೇಮ್ ಇರುತ್ತೆ ಅಂದರೆ ಯಾವತ್ತಿದ್ರೆ ಅದು ಮಿಸ್ಗೈಡ್ ಆಗೋ ಚಾನ್ಸಸ್ ಇರುತ್ತೆ ಮೋಸ್ಟ್ ಪ್ರಾಪಬಲಿ ಮಿಸ್ಕೈಡ್ ಆದರೂ ಆಗ್ಬೋದು ಆದ್ದರಿಂದ ಸೊ ಯಾವ ವ್ಯಕ್ತಿ ಹೆಸರಲ್ಲಿ ಆ್ಯಡ್ಸನ್ಸ್ನ ಕ್ರಿಯೇಟ್ ಮಾಡ್ತಿರೋ ಅದೇ ವ್ಯಕ್ತಿ ಹೆಸರಲ್ಲಿ ನೀವು ಜಿಮೇಲನ್ನು ಕೂಡ ಕ್ರಿಯೇಟ್ ಮಾಡ್ಕೊಬಿಡಿ ಅಂದರೆ ಜಿಮೇಲ್ ಬ್ಯಾಂಕ್ ಅಕೌಂಟು ಎಲ್ಲವನ್ನು ಕೂಡ ಆ್ಯಡ್ ಮಾಡಿ ಆಗ ನಿಮ್ಮ ಒಂದು ಆ್ಯಡ್ಸನ್ಸ್ ಅಕೌಂಟ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ಅಂತ ಅಂದ್ಕೊಳ್ತೀನಿ ಇದಾದ ನಂತರ ನಾರ್ಮಲಾಗಿ ನೀವು ಸ್ಟೆಪ್ಸ್ ಟೂವನ್ನು ವೆರಿಫೈ ಮಾಡ್ತಾ ಹೋಗ್ಬೋದು ಸ್ಟೆಪ್ಸ್ ಟು ಯಾವ ರೀತಿ ಅಂತಂದರೆ ನಾರ್ಮಲಾಗಿ ನಿಮಗೆ ಅಡ್ಸನ್ಸ್ ಅಕೌಂಟ್ ಅಂತ ಕೇಳುತ್ತೆ ಅಡ್ಸೆನ್ಸ್ ಅಕೌಂಟ್ ಇಲ್ಲವೋ ಅಂತ ಕೇಳುತ್ತೆ ಅಂದರೆ ಐ ಹ್ಯಾವ್ ನೋ ಆಡ್ಸನ್ಸ್ ಅಕೌಂಟ್ ಅಂತ ಕೊಡಿ ಹೊಸ್ದಾಗಿ ಯಾರು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಮೊನಿಟೈಜೇಷನ್ಗೆ ಅಪ್ಲೈ ಮಾಡ್ತಿದ್ದೀರಾ ಅವರು ಅಯೋನು ಅಡ್ಸನ್ಸ್ ಅಕೌಂಟ್ ಅಂತ ಕೊಟ್ಟು ನಾರ್ಮಲಾಗಿ ಏನು ಸ್ಟೆಪ್ಸ್ ಇದೆ ಅದನ್ನು ಫಾಲೋ ಮಾಡ್ತಾ ಹೋಗಿ ಅಷ್ಟೇ ಈ ರೀತಿ ನೀವು ಒಂದು ಅಡ್ಸನ್ಸ್ ಸ್ಟೆಪ್ ಟೂವನ್ನು ವೆರಿಫೈ ಮಾಡೋದು ಅಡ್ಸನ್ಸ್ ಸ್ಟೆಪ್ಸ್ ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಲೈಫ್ ಲಾಂಗ್ ಬರ್ತಾ ಹೋಗುತ್ತೆ ನಿಮಗೆ ಮತ್ತೆ ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ಆರಿಂದ ಈ ಒಂದು ವೀಡಿಯೋನ ಮಾಡ್ತಾ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಫೋಟೋನ ಸೆಂಡ್ ಮಾಡಿ ಕೇಳ್ತಾ ಇದ್ದೀರಿ ಆದ್ದರಿಂದ ಈ ಒಂದು ವೀಡಿಯೋನ ಮಾಡಿದ್ದೀನಿ ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ